ಊಟಕ್ಕೆ ನಮಗೆ ಅಕ್ಕಿ ಇಲ್ದ್ರೆ ನಡೆಯಲ್ಲ ರೀ. ಅಕ್ಕಿ ಬೇಕ್ರಿ, ಅಕ್ಕಿ ಇಲ್ದ್ರೆ ನಮ್ಗೆ ಬಡ ಜನರು ನಾವು ಏನು ತಿನ್ನೋದು? ಭಾರಿ ಅಕ್ಕಿ ತಂದು ಎಲ್ಲಿ ತಂದು ತಿನ್ನೋದಾಗ್ತದ ರೀ? ನಮಗೆ ರಾಷನ್ ಅಕ್ಕಿನೇ ಉಣ್ತೇವೆ ನಾವು. ರೊಕ್ಕ ಕೊಡ್ತಂತಾರ ಅಕ್ಕಿ ಬೇಕಾಗ್ಯಾವ ನೋಡ್ರಿ ನಮಗೆ. ರೊಕ್ಕ ಕೊಟ್ರೆ ಬೇಡ ಅಂತೀರಿ? ರೊಕ್ಕ ಬೇಕಾಗಿಲ್ರಿ ನಮಗೆ. ರೊಕ್ಕ ಕೊಡ್ರಿ, ರೊಕ್ಕ ಬೇಡ ಬೇಡ್ರಿ. ರೊಕ್ಕ ತೊಗೊಂಡು ಏನ್ ಮಾಡೋರಿ? ಏನು ಹಲ್ಲಾಗ ಕಟ್ಟ್ಯಾವ್ರಕ್ಕ ಅಕ್ಕಿ ಬೇಕ್ರಿ ನಮಗೆ. 34 ರೂಪಾಯಿ ಕಿಲೋ ಕೊಡ್ರಿ. 34 ರೂಪಾಯಿ ನಮಗೆ ಏನು ಆಗಲ್ಲ. ಅಕ್ಕಿ ಕೊಟ್ರೆ ನಮ್ಮ ಮಕ್ಕಳೇರಿ ಉಣ್ತಾವ. ರೊಕ್ಕ ತೊಗೊಂಡು ಏನ್ ಮಾಡಮ್ಮ? ಬಾಜಾರ್ ಕೊಟ್ರೆ ಕಾಯಿಪಲ್ಯ ಬರೋದಾಗ್ಯದ. ಇದಕ್ಕೆ ಬಿಟ್ಟೇರಿ ಅನ್ನ ನಾವು ಗರೀಬ್ ಹಾಲಾಗ್ತದ. ರೊಟ್ಟಿ ಮೇಲೆ ಹೊಟ್ಟಿ ತುಂಬಿಸ್ಕವ್ರು. ಈಗ ಬಸ್ ಫ್ರೀ ಅದ, ಫ್ರೀ ಅಂತ ನಾವು ಮನೆ ಬಿಟ್ಟು ಯಾಕಡೆ ಹೋಗೋರಲ್ಲ. ಅದೇ ದುಡಿಯೋದು ಉಣೋದು. ಮುಂಜಾನೆ ಹಿಡಿದು ಚಂತನ ದುಡಿಲಿಕ್ಕೆ ಹೋಗೋದು ನಾವು. ಅದಕ್ಕೆ ಬಿಟ್ಟು ಗತಿ ಏನದ ರೀ ನಮಗೆ? ಮಾಡ್ತೀನಿ ಅಂತ ಹೇಳಿಕೆ ಅಂದ ಅವ್ರು ಕೂತರು. ನಮ್ಮಂಥವ್ರು ನಡ್ಬಾರ್ಕ ಜಗಳ ಹಚ್ಚಿಟ್ಟು ನಾವು ಮಾಡ್ಬೇಕೇನು ಇದಕ್ಕೆ ಬಿಟ್ಟು? ಈಗ ರೊಕ್ಕ ಕೊಟ್ಟರೆ ನಮ್ಗೆ ಬೇಡ. ನಮಗೆ ಏನು ರೊಕ್ಕನೇ ಬೇಕಾಗಿಲ್ಲರಿ. ರೊಕ್ಕ ಕೊಡ್ತೀನಿ ಅಂದ್ರೆ ನಮ್ಮ ಅಕೌಂಟ್ಗೆ ರೊಕ್ಕನೇ ಬೇಡ ಅಂತ ಹೇಳ್ತೀವಿ. ಹಾಂ, ಇದಕ್ಕೆ ಬಿಟ್ಟು ನಾವು ಮುಂದೆ ಏನು ಮಾತಾಡೋಣ. ಅಕ್ಕಿ ಕೊಟ್ಟರೆ ಅನುಕೂಲ? ಅಕ್ಕಿ ಕೊಟ್ಟರೆ ಅನುಕೂಲ ಅದ ರೀ. ರೊಕ್ಕ ತೊಗೊಂಡು ಏನು ಮೇಡಮ್ ರೀ? ಹಾಂ, ಬೇಕ ರೊಕ್ಕನೇ ಬೇಕು ನೋಡ್ರಿ ನಮಗೆ. ಮೊದಲು 10 ಕಿಲೋ ಕೊಡ್ತಾ ಅಂತ ಹೇಳಿದ್ರಮ್ಮ, ಈಗ ಇಲ್ಲ ಅಂತಾರ ಹೆಂಗ? ಇಲ್ಲಿ ಯಾಕತ್ತಾರಿ? ಈಗ ಮತ್ತೆ 4 ಕಿಲೋ ಹೆಚ್ಚಿಗೆ ಅಂದಿದ್ರು, ಅದನ್ನು ಹೋಯ್ತು. ಈಗ ಏನು ಕೊಡ್ತಾರ ಅವ್ರು ತಿಳಿದು ಆಟ ಕೊಟ್ರೆ ನಾವು ತೋತೀವಿ. ಇದಕ್ಕೆ ರೊಕ್ಕನೇ ಬೇಡ್ರಿ. ಹಾಂ, ಇದಕ್ಕೆ ಬಿಟ್ಟು ರೊಕ್ಕನೇ ಬೇಕಾಗಿಲ್ಲ ನಮಗೆ. ನಿಮ್ಮ ಹೆಸರಮ್ಮ? ನನ್ನ ಹೆಸರು ಚೆನ್ನಮ್ಮ ನೋಡ್ರಿ.